So next we'll go with third important chapter, that is investments and exports. Very importantly, investments and exports. Swalpa dodadiruvanta chapter, investments and exports, very very important. Okay, investments and exports. Investments and exports. Sir, what do you mean by investments and exports? ಇಲ್ಲಿ ನೋಡ್ರಿ, ಕರ್ನಾಟಕದೊಳಗೆ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಎಲ್ಲಿಗೆ ಬರ್ತದಪ್ಪ ಅಂದರೆ ಐ ಟಿ ಸೆಕ್ಟ್ರಿಗೆ ಬರ್ತದೆ. ಅದಂತೂ ಗೊತ್ತಿರೋದು, ಕರ್ನಾಟಕಕ್ಕೆ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್. ಎಸ್, ಕರ್ನಾಟಕಕ್ಕೆ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಎಲ್ಲಿಗೆ ಬರ್ತದಪ್ಪ ಅಂತಂದರೆ ಐ ಟಿ ಸೆಕ್ಟರ್. ಕರ್ನಾಟಕಕ್ಕೆ ಬರುವಂಥ 100% ಇನ್ವೆಸ್ಟ್ಮೆಂಟ್ಸ್ ಒಳಗೆ 40% ಬರೋ ಐ ಟಿ ಸೆಕ್ಟರ್ಗೆ ಬರ್ತದೆ. ಔಟ್ ಆಫ್ 100% 40% ಇದಕ್ಕೆ ಬರ್ತದಪ್ಪ ಅಂತಂದರೆ ಐ ಟಿ ಸೆಕ್ಟ್ರಿಗೆ ಬರ್ತದೆ. ಅದರಲ್ಲೂ ಜಾಸ್ತಿಯಲ್ಲಿ ಹೈಯೆಸ್ಟ್ ಎಲ್ಲಿ ಆಗ್ತದಪ್ಪ ಅಂದರೆ ಐ ಟಿ ಬಿ ಟಿ, ಸಾಫ್ಟ್ವೇರ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಬಯೋಟೆಕ್ನಾಲಜಿ. ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಎಲ್ಲ ಆಗ್ತದೆ ನಮ್ಗೆ. ಎಸ್, ವೆರಿ ಇಂಪಾರ್ಟೆಂಟ್ಲಿ ಐ ಟಿ ಬಿ ಟಿ, ಎಸ್ ಸೆಕೆಂಡ್ ಒನ್ ಸಾಫ್ಟ್ವೇರ್, ಥರ್ಡ್ ಒನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಬಯೋಟೆಕ್ನಾಲಜಿ. ಇಲ್ಲಿಗೆ ಏನಾಗ್ತದಪ್ಪ ಅಂದರೆ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ಸ್ ಬರ್ತದೆ, ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲೆಲ್ಲಿಗೆ ಬರ್ತದೆ. ಫಸ್ಟ್ ಒನ್ ಇಸ್ ಐ ಟಿ ಬಿ ಟಿ, ಸೆಕೆಂಡ್ ಒನ್ ಇಸ್ ಸಾಫ್ಟ್ವೇರ್, ಥರ್ಡ್ ಇಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫೋರ್ತ್ ಒನ್ ಇಸ್ ಬಯೋಟೆಕ್ನಾಲಜಿ. ಓಕೆನಾ? ಇಲ್ಲಿ ನೋಡ್ರಿ, ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಥವಾ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ವಿ ಹ್ಯಾವ್ ಅ ಬಾಡಿ ಕಾಲ್ಡ್ ಕರ್ನಾಟಕ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿ. ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಏನಾದ್ರ ಹೆಸರು ಕರ್ನಾಟಕ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿ. ಇದರ ಮೇನ್ ಆಬ್ಜೆಕ್ಟ್ ಏನಪ್ಪ ಅಂತಂದರೆ, ಯಾಕೆ ಇದನ್ನು ನಾವು ಸ್ಥಾಪನೆ ಮಾಡ್ಕೊಂಡು ಅಂತಂದರೆ, ಟು ಬ್ಯಾಲೆನ್ಸ್ ಆರ್ ಟು ಮ್ಯಾನೇಜ್ ದಿ ಕರ್ನಾಟಕಸ್ ಇನ್ವೆಸ್ಟ್ಮೆಂಟ್. ಅಂದರೆ ಕರ್ನಾಟಕಕ್ಕೇನು ಬೇರೆ ಕಂಟ್ರಿಗಳಿಂದ ಅಥವಾ ಬೇರೆ ಬೇರೆ ದೇಶದ ಇನ್ವೆಸ್ಟ್ಮೆಂಟ್ಸ್ ಬರ್ಲಿಕ್ಕತ್ತದಲ್ಲ, ಅದನ್ನು ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಒಂದು ಬಾಡಿ ಸ್ಥಾಪನೆ ಮಾಡಿದ್ದೀವಿ. ದಟ್ ಬಾಡಿ ನೇಮ್ ಇಸ್ ಕರ್ನಾಟಕ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿ. ಏನಾದ್ರ ಹೆಸರು ಕರ್ನಾಟಕ ಇನ್ನೋವೇಷನ್ ಎಸ್ ಕರ್ನಾಟಕ ಇನ್ನೋವೇಷನ್ ಕರ್ನಾಟಕ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿ. ಎಸ್, ಕರ್ನಾಟಕ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿ. ಅರ್ಥ ಅಲ್ಲಿಕತ್ತದ? ಎಸ್, ಇನ್ವೆಸ್ಟ್ಮೆಂಟ್ಸ್. ಇದು ಕರ್ನಾಟಕ ರಾಜ್ಯದ ಐ ಟಿ ಬಿ ಟಿ ಡಿಪಾರ್ಟ್ಮೆಂಟ್ ಅಡಿಯೊಳಗೆ ಕೆಲಸ ಮಾಡ್ತೀವಿ. ಇಟ್ ವರ್ಕ್ಸ್ ಅಂಡರ್ ದಿ ಕರ್ನಾಟಕ ಸ್ಟೇಟ್ ಐ ಟಿ ಬಿ ಟಿ ಡಿಪಾರ್ಟ್ಮೆಂಟ್. ಎಲ್ಲಿ ಐ ಟಿ ಬಿ ಟಿ ಡಿಪಾರ್ಟ್ಮೆಂಟ್ ಅದ. ಸೊ ಈ ಐ ಟಿ ಡಿಪಾರ್ಟ್ಮೆಂಟ್ ಅಡಿಯೊಳಗೆ ಏನು ಮಾಡ್ತದಪ್ಪ ಅಂತಂದರೆ, ಇದು ಕೆಲಸವನ್ನು ನಿರ್ವಹಣೆ ಮಾಡ್ತದೆ. ಸೊ ಇದನ್ನು ಸ್ಟಾರ್ಟಿಂಗ್ ಸ್ಥಾಪನೆ ಆಗಿತ್ತಲ್ಲ, ವೆನ್ ಇಟ್ ವಾಸ್ ಸ್ಟಾರ್ಟೆಡ್. ಸೊ ಅವಾಗೇನು ಮಾಡ್ತಾರಪ್ಪ ಅಂತಂದರೆ, ಇದಕ್ಕೆ ಹೆಸರೇನು ಕರೀತಾರಪ್ಪ ಅಂದರೆ ಕರ್ನಾಟಕ ಬಯೋಟೆಕ್ನಾಲಜಿ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸರ್ವಿಸ್ ಅಂತ ಹೇಳಿ ಕರಿತಾ ಇದ್ರು. ಪ್ರೀವಿಯಸ್ಲಿ ಏನು ಕರಿತಿದ್ರು? ಕರ್ನಾಟಕ ಬಯೋಟೆಕ್ನಾಲಜಿ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸರ್ವಿಸ್. ಕರ್ನಾಟಕ ಬಯೋಟೆಕ್ನಾಲಜಿ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸರ್ವಿಸ್ ಅಂತ ಹೇಳಿ ಕರಿತಾ ಇದ್ರು. ಇದನ್ನು 2018 ಒಳಗೆ ಏನು ಮಾಡ್ತಾರಪ್ಪ ಅಂತಂದರೆ, ರೀನೇಮ್ಡ್ ಆ್ಯಸ್ ಕರ್ನಾಟಕ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿ. ಅರ್ಥ ಅಲ್ಲಿಕತ್ತದ? ಇದರ ಮೇನ್ ಪರ್ಪಸ್ ಏನಪ್ಪ ಅಂತಂದರೆ, ಫಸ್ಟ್ ಥಿಂಗ್ ಈಸ್ ಟು ಬ್ಯಾಲೆನ್ಸ್ ದಿ ಇನ್ವೆಸ್ಟ್ಮೆಂಟ್ಸ್ ಇನ್ ಕರ್ನಾಟಕ. ಎರಡನೇದೇನಪ್ಪ ಅಂತಂದರೆ, ಪ್ರಮೋಟ್ ದಿ ನ್ಯೂ ಐಡಿಯಾಸ್, ಸ್ಟಾರ್ಟಪ್ಸ್ ಆ್ಯಂಡ್ ಇನ್ನೋವೇಷನ್ಸ್ ಇನ್ ಇಂಡಸ್ಟ್ರಿಯಲ್ ಸೆಕ್ಟರ್. ಇದರದ್ದು ಮೇನ್ ಆಬ್ಜೆಕ್ಟ್ ಏನಪ್ಪ ಅಂತಂದರೆ, ಸೊ ಇಲ್ಲಿ ನಾವೇನು ಮಾಡ್ತೀವಿ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಿಂದ ಸ್ಟಾರ್ಟಪ್ಸ್ಗಳನ್ನ ಪ್ರಮೋಟ್ ಮಾಡೋದು. ಅವ್ರಿಗೆ ಪ್ರಮೋಟ್ ಹೆಂಗೆ ಮಾಡ್ತಾರಪ್ಪ ಅಂತಂದರೆ, ಅವ್ರಿಗೆ ಬೇಕಾದಂಥ ಬೇಸಿಕ್ ನೆಸೆಸಿಟಿಗಳನ್ನ ಕೊಡೋದು. ಬೇಸಿಕ್ ನೆಸೆಸಿಟಿ ಅಂತಂದ್ರೇನು? ಫಿನಾನ್ಷಿಯಲ್ ಹೆಲ್ಪ್ಗಳನ್ನಾಗಿದ್ರಾಗಿರ್ಬೋದು, ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನಾಗಿರ್ಬೋದು, ಬ್ರ್ಯಾಂಡ್ ಮೇಕಿಂಗ್ ಆಗಿರ್ಬೋದು, ಅಥವಾ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ಸ್ಗಳಿರ್ಬೋದು. ಸೊ ಈ ರೀತಿ ಕರ್ನಾಟಕದಿಂದ ಸ್ಟಾರ್ಟಪ್ಗಳನ್ನು ಸ್ಟಾರ್ಟ್ ಆಗ್ತಾವಲ್ಲ, ಅವುಗಳಿಗೆ ಬೇಕಾದಂಥ ಎಲ್ಲ ಬೇಸಿಕ್ ಎನಿಮಿಟೀಸ್ ಅಂತೇನು ಕರಿತಿಲ್ಲ, ಅವುಗಳನ್ನು ಏನು ಮಾಡೋದಪ್ಪ ಅಂದರೆ ಒದಗಿಸ್ಕೊಡ್ತಾ ಹೋಗೋದು. ಓಕೆ, ಅದ್ರ ಜೊತೆಗೆ ನಮ್ಮ ಕರ್ನಾಟಕದ ಇಂಡಸ್ಟ್ರಿಯಲ್ ಇನ್ನೋವೇಷನ್ಸ್ಗಳೇನಾಗ್ತಾವಲ್ಲ, ಅವುಗಳನ್ನು ನಾವು ಪ್ರಮೋಟ್ ಮಾಡುವಂಥದ್ದು ಉದ್ದೇಶಕ್ಕೋಸ್ಕರ ಇದನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಸ್ಥಾಪನೆ ಮಾಡ್ತಾ ಇದೆ. ಸೊ ಇದ್ರ ಜೊತೆಗೆ ಕರ್ನಾಟಕ ನಾವೇನು ಮಾಡಿದೆವು, 2025 ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಹಾಕ್ಕೊಂಡಿದ್ದೀವಿ. ಎಸ್, ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಏನು ಮಾಡಿದಪ್ಪ ಅಂತಂದರೆ, ಎಸ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್
2020 to 2025 ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. ಟ್ವೆಂಟಿ ಟ್ವೆಂಟಿಯಿಂದ 2025 ಏನು ಮಾಡ್ತಾ ಇದೆಯಪ್ಪ ಅಂತಂದರೆ ನೀವು ಇಂಡಸ್ಟ್ರಿಯಲ್ ಪಾಲಿಸಿಗಳನ್ನು ಫೇಮ್ ಮಾಡ್ಕೊಂಡಿದೆ. ಇದ್ರ ಪ್ರಕಾರ ಅವ್ರೇನು ಮಾಡ್ತಿದ್ದಾರಪ್ಪ ಅಂದರೆ ಕರ್ನಾಟಕವನ್ನು ಇಂಡಸ್ಟ್ರಿಯಲ್ ಹಬ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಂಡಸ್ಟ್ರಿಯಲ್ ಹಬ್, ಇದ್ರ ಪ್ರಕಾರ ಕರ್ನಾಟಕ ಏನಾಗಬೇಕಂತೆ? ಎಸ್, ಕರ್ನಾಟಕ ಇಂಡಸ್ಟ್ರಿಯಲ್ ಹಬ್. ಇಂಡಸ್ಟ್ರಿಯಲ್ ಹಬ್ ಮಾಡಬೇಕು ಅಂಥೇಳಿ ಹೇಳ್ತಿದ್ದಾರೆ. ಓಕೆ, ಅದಕ್ಕೋಸ್ಕರ ನಾವೇನು ತಂದಿದ್ದೇವಪ್ಪ ಅಂದರೆ ಕರ್ನಾಟಕ ಸ್ಟೇಟ್ ಕರ್ನಾಟಕ ಇಂಡಸ್ಟ್ರಿಯಲ್ ಫೆಸಿಲಿಟೀಸ್ ಆ್ಯಕ್ಟ್ ಅಂತೇಳಿ ತಂದಿದ್ದೀವಿ. ಓಕೆ, ಕರ್ನಾಟಕದಲ್ಲಿ ಹೂಡಿಕೆದಾರಿಗೆ ಅನುಕೂಲವಾಗಲು ಕೂಡ ಏನು ಮಾಡ್ತದಪ್ಪ ಅಂದರೆ ಪ್ರಯತ್ನ ಪಡ್ತಾ ಇದೆ. ಓಕೆನಾ? ಇದ್ರ ಜೊತೆಗೆ ಕರ್ನಾಟಕ ಸ್ಟೇಟ್ ಕರ್ನಾಟಕ ಸಿಂಗಲ್ ವಿಂಡೋ ಸಿಸ್ಟಮ್, ಯಾರಿಗೆ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನ ಪ್ರಮೋಟ್ ಮಾಡಲಿಕ್ಕೋಸ್ಕರ ಕರ್ನಾಟಕ ಸಿಂಗಲ್ ವಿಂಡೋ ಸಿಸ್ಟಮನ್ನು ತರ್ತಾ ಇದ್ದೀವಿ. ಎಸ್, ಕರ್ನಾಟಕ ಸಿಂಗಲ್ ವಿಂಡೋ ಸಿಸ್ಟಮ್. ಹಿಂಗಂತಂದ್ರೇನು? ಈಗ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ಸ್ಗಳನ್ನ ಪ್ರಮೋಟ್ ಮಾಡಲಿಕ್ಕೋಸ್ಕರ ಅಥವಾ ಇನ್ವೆಸ್ಟರ್ಸ್ ನಮ್ಮ ದೇಶಕ್ಕೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿದ್ದಾರಪ್ಪ ಅಂತಂದರೆ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಕಡೆಯಿಂದ ಏನು ಮಾಡಬೇಕಾಗಿರ್ತದೆ? ಪರ್ಮಿಷನ್ಸನ್ನು ತೊಗೊಂಡು ಬರಬೇಕಾಗ್ತದೆ. ಸಮ್ ಬೇಸಿಕ್ ಕ್ರೈಟೀರಿಯಾ ಅಂತ ಏನು ಕರಿತೀವಲ್ಲ, ಡಾಕ್ಯುಮೆಂಟೇಷನ್ಸ್ಗಳನ್ನು ಏನು ಮಾಡಬೇಕಾಗಿರ್ತದಪ್ಪ ಅಂದರೆ ಫುಲ್ಫಿಲ್ ಮಾಡಬೇಕಾಗ್ತದೆ. ಸೊ ಇದೆಲ್ಲ ಒಂದು ಕಡೆ ಇನ್ವೆಸ್ಟರ್ಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಈಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಈಗ MSMEಗಳಂತ ಬಂದಾಗ ಒಂದು ಡಿಪಾರ್ಟ್ಮೆಂಟು, ಹೆವಿ ಇಂಡಸ್ಟ್ರಿ ಅಂತ ಬಂದಾಗ ಒಂದು ಡಿಪಾರ್ಟ್ಮೆಂಟು, ಅಗ್ರಿಕಲ್ಚರ್ನಾಗ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಇನ್ನೊಂದು ಡಿಪಾರ್ಟ್ಮೆಂಟು, ಹೀಗೆ ಬೇರೆ 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 ಡಿಪಾರ್ಟ್ಮೆಂಟ್ಗಳು ಏನು ಮಾಡ್ತಾ ಇದ್ದಪ್ಪ ಅಂದರೆ ಇವುಗಳನ್ನು ಕಂಟ್ರೋಲ್ ಆ್ಯಂಡ್ ರೆಗ್ಯುಲೇಟ್ ಮಾಡ್ತಾ ಇದ್ದವು. ಬಟ್ ಅದೆಲ್ಲ ಒಂದು ಕಡೆ ಇನ್ವೆಸ್ಟರ್ಸ್ಗೆ ಹೆಟ್ಟಗಾಗಿ ಚಲೋ ಆದಾಗಿಂದ ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಒಂದು ಕರ್ನಾಟಕ ಸಿಂಗಲ್ ವಿಂಡೋ ಸಿಸ್ಟಮನ್ನು ತರ್ತಿದ್ದಾರೆ ವಿತ್ ಒಂದೇ ಒಂದು ಆ್ಯಪ್ ಅಥವಾ ಒಂದೇ ಒಂದು ಸರ್ವಿಸ್ ಅಂದರೆ ಒಂದೇ ವಿಂಡೋ ಒಳಗೆ ಅಂದರೆ ಒಂದೇ ಕಡೆ ಎಲ್ಲ ಇನ್ವೆಸ್ಟರ್ಸ್ಗೂ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ನಾವು ಕೊಡಲಿಕ್ಕೆ ಇದ್ದಂಥ ಒಂದು ಸಿಸ್ಟಮ್ ಯಾವುದಪ್ಪ ಅಂದರೆ ಕರ್ನಾಟಕ ಸಿಂಗಲ್ ವಿಂಡೋ ಸಿಸ್ಟಮ್. ಇದು ನಿಮ್ಗೆ ಎಲ್ಲ ಹೆಲ್ಪ್ ಆಗ್ತದಪ್ಪ ಅಂತಂದರೆ GST ನಿಮ್ದು ಮೇನ್ಸ್ ಒಳಗೆ ಹೆಲ್ಪ್ ಆಗ್ತದೆ. ಅಂದರೆ ಕರ್ನಾಟಕದಿಂದ ಇಂಡಸ್ಟ್ರಿಗಳನ್ನು ಪ್ರಮೋಟ್ ಮಾಡಲಿಕ್ಕೆ ತೊಗೊಂಡಂಥ ಮೆಜರ್ಸ್ಗಳು ಯಾವ ಅಂತ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನೆ. ಆವಾಗ ಈ ಎಲ್ಲ ಪಾಯಿಂಟ್ಸನ್ನು ಬರೀಬೇಕು. ಅಲ್ಲಿ ನಮ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ಗಳಿಗೆ ಒಂದು ಕಡೆ ಇದಕ್ಕೆಲ್ಲ ಸಿಗೋದಿಲ್ಲ ಮಾಹಿತಿ. ಓಕೆನಾ? ಸೊ ಅಲ್ಲಿ ನಾವೇನು ಮಾಡ್ತಾ ಹೋಗಬೇಕು ಅಂತಂದರೆ ಈ ರೀತಿ ಎಕನಾಮಿಕ್ ಸರ್ವೆ, ಬಜೆಟ್ಟು, ಕರೆಂಟ್ ಅಫೇರಿಂದ ಪಾಯಿಂಟ್ಗಳನ್ನ ಪಿಕ್ ಮಾಡಬೇಕು. ಪಿಕ್ ಮಾಡೋ ಕಡೆ ನೋಟ್ಸ್ ಮಾಡಿಕೊಂಡಾಗ ಈ ರೀತಿಯಾದಂಥ ಮಾಹಿತಿ ಉತ್ತರವನ್ನು ಬರಲಿಕ್ಕೆ ಸಾಧ್ಯ. ಎಫೆಕ್ಟಿವ್ ಆನ್ಸರ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಈಗ ನಾವು ಹೇಳ್ಬೋದು ಇಂಡಸ್ಟ್ರಿಗಳನ್ನು ಮಾಡಲಿಕ್ಕೆ ಅದು ತಂದರು ಇದು ತಂದರು, ಇಂಡಸ್ಟ್ರಿಗಳನ್ನ ರೆಡ್ಡು, ಯೆಲ್ಲೋ, ಗ್ರೀನ್ ಅಂತೇಳಿ ಝೋನ್ ಮಾಡಿದರು. ಸೊ ಅವೆಲ್ಲ ಇರ್ಬೋದು ನಿಜ, ಬಟ್ ಪ್ರಾಕ್ಟಿಕಲಿ ನಾವೇನು ಮಾಡ್ತೇವಪ್ಪ ಅಂದರೆ ಕರ್ನಾಟಕದಲ್ಲಿ ಎಕ್ಸ್ಪೆಷಲಿ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಸೆಳೆದುಕೊಳ್ಳಲಿಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ಸ್ಗಳನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಜೊತೆಗೆ ಇಂಡಸ್ಟ್ರಿಗಳನ್ನ ಪ್ರಮೋಟ್ ಮಾಡಲಿಕ್ಕೆ ಈ ರೀತಿಯಿಂದ ಸುಮಾರು ಮೆಜರ್ಸನ್ನು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತಾ ಬರ್ತಾ ಇದೆಯಪ್ಪ ಅಂದರೆ ತೆಗೆದುಕೊಳ್ತಾ ಬರ್ತಾ ಇದೆ. ಅರ್ಥ ಅಲ್ಲಿಕ್ಕೆ ಅದರ ಜೊತೆಗೆ ಇಂಡಸ್ಟ್ರಿಗಳ ಅಭಿವೃದ್ಧಿ ಹೊಂದಿದ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಇದೇ ಸ್ಥಾನದ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ವಿ ಆರ್ ಇನ್ ದ 5th place. ಅದರೊಳಗೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ವೆರಿ ಇಂಪಾರ್ಟೆಂಟ್ಲಿ ಇಂಡಸ್ಟ್ರಿಯಲ್. ಎಸ್ ಮ್ಯಾಮ್, ಸ್ಟೇಟ್ ವೈಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇಂಡೆಕ್ಸ್. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅದರ ಕರ್ನಾಟಕ 5th place. ಎಟ್ ವಿಚ್ ಪ್ಲೇಸ್? 5th place. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಅಂದರೆ ಇಟ್ ಈಸ್ ಅ ಸೈನ್ ಆಫ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್. ಇದು ನಮ್ಮ ದೇಶದಾಗ ನಮ್ಮ ರಾಜ್ಯದೊಳಗೆ ಏನಾಗ್ಲಿಕ್ಕತ್ತದಪ್ಪ ಅಂತಂದರೆ ಸೊ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗ್ತಾ ಇದಾವೆ ಅಂಥೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ವಿತ್ ಇನ್ವೆಸ್ಟ್ಮೆಂಟ್ಸ್. ಓಕೆ, FDI ಅಂಥೇಳಿ ಕರಿತೀವಿ. ಎಸ್, ವೆರಿ ಇಂಪಾರ್ಟೆಂಟ್. FDI, ಎಸ್, ಏನು ಕರೆದ್ವಿ? FDI. FDI, ವಾಟ್ ಯು ಮೀನ್ FDI? ವೆರಿ ಗುಡ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ದೆನ್ ವಾಟ್ ಯು ಮೀನ್ ಬೈ FII? FII, ಓಕೆ, ಎಸ್, ವಾಟ್ ಯು ಮೀನ್ ಬೈ FII? FII, ಇಟ್ ಮೀನ್ಸ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್. ವಾಟ್ ಇಸ್ ದಿಸ್? ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ಸ್. ಸಿಂಪಲ್, ಔಟ್ ಆಫ್ 100% ಆಫ್ ಟೋಟಲ್ ಕ್ಯಾಪಿಟಲ್, ಇಫ್ ಇನ್ ಕೇಸ್ ಲೆಸ್ ದೆನ್ 10% ಇನ್ವೆಸ್ಟ್ಮೆಂಟ್ ಫ್ರಮ್ ಫಾರಿನ್, ದಟ್ ಈಸ್ ಕಾಲ್ಡ್ ಎಸ್ FII.
ಓಕೆ 10% ಇದ್ದರೆ ಇಫ್ ಇನ್ ಕೇಸ್ ಔಟ್ ಆಫ್ 100% ಟೋಟಲ್ ಕ್ಯಾಪಿಟಲ್ ಇಫ್ ಇನ್ ಕೇಸ್ ಮೋರ್ ದೆನ್ 10% ಇನ್ಕಮ್ ಫ್ರಾಮ್ ಫಾರಿನ್ ದಟ್ ಈಸ್ ಕಾಲ್ಡ್ ಆಸ್ FDI ದಿಸ್ ಅಜೂಮ್ XYZ company we have, the total capital of that company is 1000 crore. How much? 1000 crore. Okay? So, either the 10% kinta kadme enadu investment foreign dittu. Andre, idra artha 10%, less than 10% foreign dittu, remaining ellanu kuda enagiruthakke domestic investments irbeku. Okay na? Inna FDI, iga, say iga, 1000 crore antandre, 10% ಅಂದರೆ 100 crore ಕಿಂತ ಕಡಿಮೆ ಇರಬೇಕು. ಎಷ್ಟು ಇರಬೇಕು? 100 crore ಕಡಿಮೆ ಏನಾದರೂ ಫಾರಿನ್ ಇತ್ತು ಅಂತಂದರೆ ದಟ್ ಈಸ್ ಕಾಲ್ಡ್ ಆಸ್ FII. ದೆನ್ ಮೋರ್ ದೆನ್ 10% ಏನಾದರೂ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಇದೆ. ಔಟ್ ಆಫ್ ಟೋಟಲ್ 100% ಆಫ್ ಇನ್ವೆಸ್ಟ್ಮೆಂಟ್ ದಸ್ ಮೋರ್ ದೆನ್ 10% ಇನ್ವೆಸ್ಟ್ಮೆಂಟ್ ಇಫ್ ಇನ್ ಕೇಸ್ ಫಾರಿನ್ ಕಂಟ್ರೀಸ್ ಇತ್ತು ಅಂತಂದರೆ ದಟ್ ಈಸ್ ಕಾಲ್ಡ್ ಆಸ್ FDI. ದಟ್ ಈಸ್ ಕಾಲ್ಡ್ ಆಸ್ FDI. ಸೊ FDI ಎಷ್ಟು ಇರಬೇಕಾಗಿದ್ರೆ, ಎಸ್ ಇಂಪಾರ್ಟೆಂಟ್ಲಿ 1000 crore ಒಳಗೆ ಅಂತಂದರೆ ಮೋರ್ ದ್ಯಾನ್ 100 crore ಇರಬೇಕು. ಎಷ್ಟು ಇರಬೇಕು? ಮೋರ್ ದ್ಯಾನ್ 100 crore ಇರಬೇಕು. ಅರ್ಥ ಆಗ್ಲಿಕ್ಕತ್ತದ? ಎಸ್. ಇದು ಆ್ಯಕ್ಚುಲಿ ಬೇಸಿಕ್, ನಿಮ್ಗೆ ಗೊತ್ತಿರ್ತದೆ, ನಿಮಗೆ ಜಸ್ಟ್ ನಿಮ್ಗೆ ಸರ್ ಹೇಳ್ಕೊಟ್ಟಿರ್ತಾರೆ ಐನೋ, ಬಟ್ ನಿಮ್ಗೆ ಜಸ್ಟ್ ಒಂದು ಗ್ಲಾನ್ಸ್ ಆಗಲಿ ಅಂತೇಳಿ, ಬಿಕಾಸ್ ನೆಕ್ಸ್ಟ್ ಅದೇ ಇನ್ಫಾರ್ಮೇಷನ್ ಅದ ನಮ್ಗೆ. ಸೊ 23 ಡಿಸೆಂಬರ್ ಪ್ರಕಾರ ನಮ್ಗೆ ಇಕ್ವಿಟಿ ಎಷ್ಟು ಬಂದಪ್ಪ ಅಂದರೆ 2,844 ದಶಲಕ್ಷಕ್ಕೆ ಇಂಗ್ಲೀಷ್ ಅಂತ ದಶಲಕ್ಷ ಮಿಲಿಯನ್, ಹಾಂ ಮಿಲಿಯನ್, ಎಸ್ 10 lakhs, ಇಟ್ ಮೀನ್ಸ್ ಮಿಲಿಯನ್. ಓಕೆ ಗುಡ್. ಓಕೆ 2023 ಸೆಪ್ಟೆಂಬರ್ ಎಸ್ ದಶಲಕ್ಷ ಇಟ್ ಮೀನ್ಸ್ 1 million. ಓಕೆನಾ? ಚಲೋ, ಹಾಗಿದ್ರೆ ಐ ಗಾಟ್ ಇಟ್. ಓಕೆ, ಹಾಗಿದ್ರೆ ಎಷ್ಟು ಬಂದದ ನಮ್ಗೆ? 2,844 million ನಮಗೇನಾಗದಪ್ಪ ಅಂತಂದರೆ ಇಕ್ವಿಟಿ ಬಂದದ, ಮೀನ್ಸ್ ಫಾರಿನ್ ಇನ್ವೆಸ್ಟ್ಮೆಂಟ್ ಬಂದದ. ಎಷ್ಟು ನಮಗೆ ಒಂದು ವರ್ಷದಲ್ಲಿ ಅಂದರೆ ಜಸ್ಟ್ ಸೆಪ್ಟೆಂಬರ್ ಅವಧಿಗೆ 2,844 ನಮಗೇನಾಗ್ಯದಪ್ಪ ಅಂತಂದರೆ ನಮಗೆ ಇನ್ವೆಸ್ಟ್ಮೆಂಟ್ ಬಂದದ, ಫಾರಿನ್ ಇನ್ವೆಸ್ಟ್ಮೆಂಟ್. ಔಟ್ ಆಫ್ 100% ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ದಿಸ್ ಕಂಟ್ರಿ, ಕರ್ನಾಟಕ ಶೇರ್ ಇಸ್ 14%. ಔಟ್ ಆಫ್ ಭಾರತಕ್ಕೆ ಬಂದಂಥ ಇಂಡಿಯಾಸ್ 100%, ಎಸ್ ಇಂಡಿಯಾಸ್ 100% ಫಾರಿನ್ ಇನ್ವೆಸ್ಟ್ಮೆಂಟ್ ಒಳಗೆ 14% ಎಲ್ಲದಪ್ಪ ಅಂತಂದರೆ ಕರ್ನಾಟಕ, ಹಾಂ ಅದ್ರಾಗ ಹೆಚ್ಚು ಕಡಿಮೆ 10% ಬೆಂಗಳೂರಿಗೆ ಇರ್ತದೆ. ಓಕೆ, ಕರ್ನಾಟಕಕ್ಕೆ ಹೈಯೆಸ್ಟ್ ಸೇ ನಮ್ದು ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಇಂಡೆಕ್ಸ್ ಒಳಗೆ, ಇನ್ವೆಸ್ಟ್ಮೆಂಟ್ ಇಂಡೆಕ್ಸಲ್ಲಿ ವಿ ಆರ್ ಇನ್ ಸೆಕೆಂಡ್ ಪ್ಲೇಸ್. ಎಷ್ಟನೇ ಪ್ಲೇಸ್ನಾಗ ಇದ್ದೀವಿ? ಇಂಡಿಯಾದಾಗ ಸೆಕೆಂಡ್ ಪ್ಲೇಸ್. ಫಸ್ಟ್ ಒನ್ ಇಸ್ ಮಹಾರಾಷ್ಟ್ರ. ಸೆಕೆಂಡ್ ಒನ್ ಇಸ್ ಕರ್ನಾಟಕ. ಓಕೆನಾ? ಹಾಗಾದ್ರೆ ಮಹಾರಾಷ್ಟ್ರ ಶೇರ್ ಎಷ್ಟದಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್ಲಿ 38.90. ಎಷ್ಟದ? 38.90. ಫಸ್ಟ್ ಸೆಕೆಂಡ್ ಇದ್ದಿದ್ದಕ್ಕೆ 14%, ಸೆಕೆಂಡ್ ಒನ್ ಇಸ್ 14%. ಕರ್ನಾಟಕದ GDPಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಎಷ್ಟು ಪರ್ಸೆಂಟೇಜ್ ಕಾಂಟ್ರಿಬ್ಯೂಟ್ ಕೊಡ್ಲಿಕ್ಕೆತ್ತದಪ್ಪ ಅಂದರೆ 40%. ಸೊ ಔಟ್ ಆಫ್ 100% ಆಫ್ ದಿ ಇಂಡಿಯನ್ ಇನ್ವೆಸ್ಟ್ಮೆಂಟ್ ಒಳಗೆ ಕರ್ನಾಟಕ ಶೇರ್ ಇಸ್ 14%. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ಈಸ್, ನಮ್ಮ ಕರ್ನಾಟಕದ GDPಗೆ ಎಷ್ಟು ಪರ್ಸೆಂಟೇಜ್ ಫಾರಿನ್ ಇನ್ವೆಸ್ಟ್ಮೆಂಟಿಂದ ಕಾಂಟ್ರಿಬ್ಯೂಟ್ ಬರ್ಲಿಕ್ಕತ್ತದಪ್ಪ ಅಂದರೆ 40% ಕರ್ನಾಟಕದ GDP. ಅರ್ಥ ಆಗ್ಲಿಕ್ಕತ್ತದ? ಎಸ್. ಹಾಗಿದ್ರೆ ಹೈಯೆಸ್ಟ್ ನಮ್ದು ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ಸ್, ನಮ್ಮ ರಾಜ್ಯದಿಂದ ನಾವು ಭಾಳ ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ಸ್ ಯಾವಪ್ಪ ಅಂತಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಸಾಫ್ಟ್ವೇರ್ ಪ್ರಾಡಕ್ಟ್ಸ್, ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್, ವೆರಿ ಇಂಪಾರ್ಟೆಂಟ್ ಕರ್ನಾಟಕದಿಂದ. ಎಸ್, ನಾಟ್ ಸಮ್ ಸ್ಪೈಸೀಸ್ ಆರ್ ಅವೆಲ್ಲ ಟ್ರೆಡಿಷ್ನಲ್ ಎಕ್ಸ್ಪೋರ್ಟ್ಸ್ ಅವೆಲ್ಲ. ಓಕೆ, ಎಟ್ ಪ್ರೆಸೆಂಟ್ ಕರ್ನಾಟಕದಿಂದ ಹೈಯೆಸ್ಟ್ ಎಕ್ಸ್ಪೋರ್ಟ್ಸ್ ಯಾವುದಾಗ್ತದಪ್ಪ ಅಂತಂದರೆ ಎಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಸಾಫ್ಟ್ವೇರ್ ಸರ್ವಿಸಸ್. ಯಾವುದು? ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಸಾಫ್ಟ್ವೇರ್ಸ್ ಅತಿ ಹೆಚ್ಚು ರಫ್ತು ಆಗ್ತಾ ಇದೆ, ಅತಿ ಹೆಚ್ಚು ರಫ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಸಾಫ್ಟ್ವೇರ್ ಸೇವೆಗಳು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್
ಸಾಫ್ಟ್ವೇರ್ ಸರ್ವಿಸಸ್. ಸೊ ಇದ್ರ ಪ್ರಕಾರ ನಾವು ಸಾಫ್ಟ್ವೇರನ್ನು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇರೋದ್ರಿಂದನೇ ನಾವಿಲ್ಲಿ ಏನು ಮಾಡಿದ್ದೀವಿ ಅಂತಂದರೆ 1990 ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪನೆ ಮಾಡಿದ್ದೀವಿ. ಪಾರ್ಕ್ ಅಂದರೆ ಏನೋದ್ರ ಬಗ್ಗೆ ಈಗಾಗಲೇ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಎಸ್, ಏನು ಸ್ಥಾಪನೆ ಮಾಡಿದ್ದೀವಿ? ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್. ಎಸ್, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕನ್ನು ಯಾವಾಗ ಸ್ಥಾಪನೆ ಮಾಡಿದ್ದೀವಪ್ಪ ಅಂತಂದರೆ 1990 ಸ್ಥಾಪನೆ ಮಾಡ್ತಾ ಬರ್ತಾ ಇದ್ದೀವಿ. ಓಕೆ, ಸೊ ಪ್ರಮುಖವಾಗಿ ಎಲ್ಲೆಲ್ಲಿದಪ್ಪ ಅಂತಂದರೆ ಬೆಂಗಳೂರು, ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಮಣಿಪಾಲ್. ಎಲ್ಲೆಲ್ಲಿ? ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಮಂಗಳೂರು, ಮಣಿಪಾಲ್. ಎಲ್ಲೆಲ್ಲಿ? ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಮಣಿಪಾಲ್ ಆ್ಯಂಡ್ ಮಂಗಳೂರು. ಇಲ್ಲೇನಪ್ಪ ಅಂತಂದರೆ ನಾವು ಮುಖ್ಯವಾಗಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ಗಳನ್ನು ಸ್ಥಾಪನೆ ಮಾಡ್ತಾ ಬರ್ತಾ ಇದ್ದೇವೆ. ಓಕೆ, ನೀತಿ ಆಯೋಗ ಒಂದು ಇಂಡೆಕ್ಸ್ ಬಿಡುಗಡೆ ಮಾಡ್ತದೆ. ಅದು ಯಾವುದಪ್ಪ ಅಂತಂದರೆ ಇನ್ನೋವೇಷನ್ ಇಂಡೆಕ್ಸ್. ಯಾರು ಬಿಡುಗಡೆ ಮಾಡ್ತಾರೆ? ನೀತಿ ಆಯೋಗ. ಯಾವ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ? ಅದಕ್ಕೆ ಇನ್ನೋವೇಷನ್ ಇಂಡೆಕ್ಸ್. ಏನು ಕರಿತೀವಿ? ಇನ್ನೋವೇಷನ್ ಇಂಡೆಕ್ಸ್. ಇನ್ನೋವೇಷನ್ ಇಂಡೆಕ್ಸ್ ಯಾರು ಬಿಡುಗಡೆ ಮಾಡ್ತಾರ? ಎಸ್, ಬೈ ನೀತಿ ಆಯೋಗ. ಎಸ್, ಬೈ ನೀತಿ ಆಯೋಗ. ನೀತಿ ಆಯೋಗ. ಓಕೆ, ಈ ಇಂಡೆಕ್ಸ್ನ ಪ್ರಕಾರ ಇಡೀ ಜಗತ್ತಿನಲ್ಲಿ ಭಾರತ ಇನ್ನೋವೇಷನ್ ಇಂಡೆಕ್ಸ್ ಒಳಗೆ 40th ಪ್ಲೇಸ್ ಒಳಗದ. 40th ಸ್ಥಾನ. ಇಂಡಿಯಾ ಎಷ್ಟನೇ ತಂದಾಗದ ಇನ್ ವರ್ಲ್ಡ್? ಇಂಡಿಯಾ ಎಷ್ಟನೇ ತಗದ? 40th ಸ್ಥಾನ ಎದುರಾಗ ಇನ್ ವರ್ಲ್ಡ್. ಇನ್ನು ಸ್ಟೇಟ್ ವೈಸ್ ಅಂತ ಬಂದಾಗ ಯಾವುದು ಜಾಸ್ತಿ ಅಂದರೆ ಹೈ ಫಸ್ಟ್ ಪ್ಲೇಸ್ ಯಾವುದಪ್ಪ ಅಂತಂದರೆ ಕರ್ನಾಟಕ. ಎಸ್, ವೆನ್ ಇಟ್ ಕಮ್ಸ್ ಟು ಸ್ಟೇಟ್, ಎಸ್, ಸ್ಟೇಟ್ ಒಳಗೆ ಫಸ್ಟ್ ಪ್ಲೇಸ್ ಒಳಗೆ ಯಾವುದಪ್ಪ ಅಂತಂದರೆ ಕರ್ನಾಟಕ. ಕರ್ನಾಟಕ, ಎಸ್, ಇಂಪಾರ್ಟೆಂಟ್ಲಿ ಕರ್ನಾಟಕ. ಇದು ಕರೆಂಟ್ ಅಫೇರ್ದ ಇಂಡೆಕ್ಸ್ ಒಳಗೆ ಕೇಳ್ತಾನೆ, ಭಾಳ ಮುಖ್ಯ. ಇಂಡೆಕ್ಸಸ್ಗಳ ಮೇಲೆ ಕೆಲವು ರಿಪೋರ್ಟ್ಸ್ಗಳಂತ ಬರ್ತವೆ, ಮುಂದೆ ಬಂದಾಗ ಹೇಳ್ತೇನೆ ನೀವು. ಲೈಕ್ ಹ್ಯಾಪಿನೆಸ್ ಇಂಡೆಕ್ಸ್, ವರ್ಲ್ಡ್ ಹಂಗರ್ ಇಂಡೆಕ್ಸ್, ನೆಕ್ಸ್ಟ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್, ನೆಕ್ಸ್ಟ್ ಏನಪ್ಪ ಅಂದರೆ ಪಾವರ್ಟಿ ಇಂಡೆಕ್ಸ್, ಈ ರೀತಿ ಸುಮಾರು ಇಂಡೆಕ್ಸ್ಗಳು ಬರ್ತವೆ. ಆ ಇಂಡೆಕ್ಸ್ಗಳಿಗೆ ಬಂದಾಗ ಅಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಇವುಗಳ ಬಗ್ಗೆ ಡಿಸ್ಕಸ್ ಮಾಡಿ ಮಾಡೋಣ. ಅರ್ಥ ಅಲ್ಲಿಕ್ಕೆ ಈಗ ಎಕನಾಮಿಕ್ ಸರ್ವೆ ಒಳಗೆ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ, ಇನ್ನೋವೇಷನ್ ಇಂಡೆಕ್ಸ್ ಒಳಗೆ ಕರ್ನಾಟಕ ಫಸ್ಟ್ ಪ್ಲೇಸ್ ಒಳಗೆ ಇದೆ. ಓಕೆನಾ? ಎಸ್. ಸೊ ನೆಕ್ಸ್ಟ್ ಆಗಿದ್ರೆ 2020-2025 ಅವಧಿಯಲ್ಲಿ ನಮ್ಮ ಕರ್ನಾಟಕದೊಳಗೆ 530 IT ಕಂಪ್ನಿಗಳು ರಿಜಿಸ್ಟರ್ ಆಗಿದ್ದವು. ಎಸ್, ವೆರಿ ಇಂಪಾರ್ಟೆಂಟ್. ಎಷ್ಟು? 530 ನ್ಯೂ IT ಕಂಪ್ನಿಗಳು. 530 ನ್ಯೂ IT ಕಂಪ್ನಿ ಏನಾಗಿದ್ದವಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ರಿಜಿಸ್ಟರ್ ಆಗಿ, ನಮ್ಮ ರಾಜ್ಯದಲ್ಲಿ ರಿಜಿಸ್ಟರ್ ಆಗಿದ್ದವು. ಎಸ್, ವೆರಿ ಇಂಪಾರ್ಟೆಂಟ್ಲಿ ಇದು ನಮ್ಗೆ ಅಡ್ವಾಂಟೇಜ್ ಆಗ್ತದೆ. ಓಕೆನಾ? ಎಸ್. ಹಾಗಿದ್ರೆ ಸ್ಟಾರ್ಟಪ್ಸ್ ನಮಗೆಲ್ಲ ಗೊತ್ತದೆ, ಸ್ಟಾರ್ಟಪ್ಸ್ಗಳದ್ದು ಅಂದರೆ ಹೊಸದಾಗಿ ಸ್ಟಾರ್ಟ್ ಆದಂತಹ ಯೂನಿಟ್ಸ್ಗಳಿಗೆ, ಪ್ರೊಡಕ್ಷನ್ ಯೂನಿಟ್ಸ್ಗಳಿಗೆ ನಾವೇನು ಕರಿತೀವಪ್ಪ ಅಂದರೆ ಸ್ಟಾರ್ಟಪ್ಸ್ ಅಂತ ಹೇಳಿ ಕರಿತೀವಿ. ನಂಬರ್ ಆಫ್ ಸ್ಟಾರ್ಟಪ್ಸ್ ಎಷ್ಟೆಸ್ ಇದಾವೆ? ಎಸ್, ವೆರಿ ಇಂಪಾರ್ಟೆಂಟ್ಲಿ. ಸೊ ಇದರ ಸ್ಟಾರ್ಟಪ್ಸ್, ಸ್ಟಾರ್ಟಪ್ಸ್ ಓಕೆನಾ? ಸ್ಟಾರ್ಟಪ್ಸ್ ಅಂತ ಬಂದಾಗ 2021 ಒಳಗೆ ನಂಬರ್ ಆಫ್ ಸ್ಟಾರ್ಟಪ್ಸ್ 697. ಓಕೆ, ಇನ್ನು 2022 ಒಳಗೆ ಸ್ಟಾರ್ಟಪ್ಸ್, 2022 ಸ್ಟಾರ್ಟಪ್ಸ್ 852. ಎಸ್, 852. ಓಕೆನಾ? ಆ್ಯಂಡ್ 2023 ಒಳಗೆ 884. 2023 ಎಷ್ಟು ಅಂದರೆ 884. ಅಂದರೆ ನಂಬರ್ ಆಫ್ ಸ್ಟಾರ್ಟಪ್ಸ್ಗಳು ಕೂಡ ಏನಾಗಲಿಕ್ಕತ್ತದಪ್ಪ ನಮ್ಮ ದೇಶದಾಗ ಇನ್ಕ್ರೀಸ್ ಆಗ್ತಾ ಇದೆ. ಓಕೆನಾ? ಸೊ ಇದರೊಳಗೆ ನಿಮ್ಗೆ ಬೇರೆ ಬೇರೆ ಸ್ಟಾರ್ಟಪ್ಸ್ಗೂ ಮತ್ತು ಬೇರೆ ಬೇರೆ ಟೈಪ್ಸ್ಗಳು ಬರ್ತವೆ. ಮಿನಿಕಾರ್ನ್, ಯೂನಿಕಾರ್ನ್, ಡೆಕಾಕಾರ್ನ್ ಆ್ಯಂಡ್ ಹೆಕ್ಟೋಕಾರ್ನ್ ಅಂತೇಳಿ ಕರಿತೀವಿ. ಓಕೆ, ಸೊ ಐ ಥಿಂಕ್ ನಿಮ್ಮ ಆನ್ಸರ್ ಗೊತ್ತಿರ್ತದೆ, ಬಿಕಾಸ್ ಯು ಫ್ರಮ್ MBA ಬ್ಯಾಕ್ಗ್ರೌಂಡ್ ರೈಟ್ ನೌ. ನೌ ಟೆಲ್ ಮೀ, ಮಿನಿಕಾರ್ನ್, ಓಕೆ, ಮಿನಿಕಾರ್ನ್, ಯೂನಿಕಾರ್ನ್, ಓಕೆ, ಡೆಕಾಕಾರ್ನ್, ಹೆಕ್ಟೋಕಾರ್ನ್. ಮಿನಿಕಾರ್ನ್ ಇಟ್ ಮೀನ್ಸ್ ಲೆಸ್ ದ್ಯಾನ್ 1 billion ಇನ್ವೆಸ್ಟ್ಮೆಂಟ್. ಲೆಸ್ ದ್ಯಾನ್ ಮಿನಿಕಾರ್ನ್ ಇಟ್ ಮೀನ್ಸ್ ಲೆಸ್ ದ್ಯಾನ್ 1 billion. ಯೂನಿಕಾರ್ನ್ ಮೀನ್ಸ್ 1 billion. ಮಿನಿಕಾರ್ನ್ ಇಟ್ ಮೀನ್ಸ್ ಲೆಸ್ ದ್ಯಾನ್ 1 billion. ಯೂನಿಕಾರ್ನ್ ಇಟ್ ಮೀನ್ಸ್ 1 billion. ಡೆಕಾಕಾರ್ನ್ ಇಟ್ ಮೀನ್ಸ್ ಲೆಸ್ ದೆನ್ 10 billion. ಹೆಕ್ಟೋಕಾರ್ನ್ ಇಟ್ ಮೀನ್ಸ್ ಲೆಸ್ ದೆನ್ 100 billion, ಆರ್ 100 billion ವರ್ತ್, ನಾಟ್ ಲೆಸ್ ದೆನ್ 100 billion ವರ್ತ್ ಇರಬೇಕು.
ಎಸ್ ರಿಪೀಟ್ಸ್ ಓಕೆ ಮಿನಿಕಾರ್ನ್ ಇಟ್ ಮೀನ್ಸ್ ಲೆಸ್ ದೆನ್ 1 billion ಯುನಿಕಾರ್ನ್ ಇಟ್ ಮೀನ್ಸ್ 1 billion ಡೆಕಾಕಾರ್ನ್ ಇಟ್ ಮೀನ್ಸ್ 10 billion ಹೆಕ್ಟೋಕಾರ್ನ್ ಇಟ್ ಮೀನ್ಸ್ 100 billion ಓಕೆ ಎಸ್ ಆ್ಯಂಡ್ ನೆಕ್ಸ್ಟ್ ವಿಲ್ ಗೋ ಇತ್ ವೆರಿ ವೆರಿ ಇಂಪಾರ್ಟೆಂಟ್ ಬೆಂಗಳೂರು ಟೆಕ್ ಸಮಿಟ್ ಎಸ್ ಭಾಳ ಸಲ ನ್ಯೂಸ್ ಒಳಗೆ ಕೇಳಿರ್ತೀರಿ ಬೆಂಗಳೂರು ಟೆಕ್ ಸಮಿಟ್ BTS ಏನು ಕರಿತೀವಿ BTS ಈಸ್ ನಥಿಂಗ್ ಬಟ್ ನಾಟ್ ದಟ್ ಕೊರಿಯನ್ BTS ಆ BTS ಅಲ್ಲ BTS ಇಟ್ ಮೀನ್ಸ್ ಬೆಂಗಳೂರು ಟೆಕ್ ಸಮಿಟ್ ಬೆಂಗಳೂರು ಟೆಕ್ ಸಮಿಟ್ ಬೆಂಗಳೂರು ಟೆಕ್ ಸಮಿಟ್ ಏನು ಕರಿತೀವಿ ನಾವು ಇದನ್ನು ಬೆಂಗಳೂರು ಟೆಕ್ ಸಮಿಟ್ ಓಕೆನಾ ಸೊ ಹಾಗಿದ್ರೆ ಬೆಂಗಳೂರು ಟೆಕ್ ಸಮಿಟ್ ಯಾವಾಗ ನಡೀತದಪ್ಪ ಅಂತಂದರೆ ರೀಸೆಂಟ್ಲಿ 2023 November 29 to December 1 ಯಾವಾಗ ನಡೀತದ ಎಸ್ 2023 November 29 to December 1 ಅಂದರೆ ಟೋಟಲ್ 3 days ನಡೀತದೆ ಓಕೆ ಸೊ ಇದನ್ನು ಯಾರು ಕಂಡಕ್ಟ್ ಮಾಡ್ತಾರಪ್ಪ ಅಂದರೆ ಕರ್ನಾಟಕ ಸ್ಟೇಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಯಾರು ಕಂಡಕ್ಟ್ ಮಾಡ್ತಾರೆ ಕರ್ನಾಟಕ ಸ್ಟೇಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ITBT ಸೆಕ್ಟರ್ ITBT ಡಿಪಾರ್ಟ್ಮೆಂಟ್ ಯಾರು ಬೈ ಕರ್ನಾಟಕ ಸ್ಟೇಟ್ ಎಸ್ ಕರ್ನಾಟಕ ಸ್ಟೇಟ್ ITBT ಡಿಪಾರ್ಟ್ಮೆಂಟ್ ITBT ಡಿಪಾರ್ಟ್ಮೆಂಟ್ ಇದು ಆ್ಯಕ್ಚುಲಿ ನಮಗೇನಪ್ಪ ಅಂದರೆ 26th season ಇದೆ 26th season ಅಂದರೆ 26th ಆವೃತ್ತಿ ಓಕೆನಾ ಇದು ಎಷ್ಟನೇ ದಿವಸ ನಡೆದಿದ್ದ 26th 26th ಆವೃತ್ತಿ ಇದ್ರದ್ದು ಧ್ಯೇಯವಾಕ್ಯ ಇದ್ರದ್ದು ಮೋಟೋ ಏನಪ್ಪ ಅಂತಂದರೆ ಎಸ್ ಎನಿಬಡಿನೋ ಬ್ರೇಕಿಂಗ್ ಬೌಂಡರೀಸ್ ಇದ್ರದ್ದು ಮೋಟೋ ಏನು ಬ್ರೇಕಿಂಗ್ ಬೌಂಡರೀಸ್ ಮೀನ್ಸ್ ಏನು ಕರಿತೀವಿ ಅದ್ರದ್ದು ವೈ ಕೆಲವೊಂದು ಅವ್ರ ಓಕೆನಾ ಸೊ ಇಟ್ ಮೀನ್ಸ್ ಅದ್ರದ್ದು ಮೇನ್ ಮೋಟೋ ಏನಪ್ಪ ಅಂದರೆ ಬ್ರೇಕಿಂಗ್ ಬೌಂಡರೀಸ್ ಓಕೆ ಬ್ರೇಕಿಂಗ್ ಬೌಂಡರೀಸ್ ಓಕೆನಾ ಬ್ರೇಕಿಂಗ್ ಬೌಂಡರೀಸ್ ಸೊ ಹಾಗಿದ್ರೆ ಈ ಒಂದು BTSಗೆ 4773 ಬೇರೆ ಬೇರೆ ರೆಪ್ರೆಸೆಂಟೇಟಿವ್ಸ್ ಏನಾಗಿರ್ತಾರಪ್ಪ ಅಂದರೆ ಪಾರ್ಟಿಸಿಪೇಟ್ ಮಾಡ್ತಾರೆ ಓಕೆ 4773 ರೆಪ್ರೆಸೆಂಟೇಟಿವ್ಸ್ ಏನು ಮಾಡ್ತಾರಪ್ಪ ಅಂತಂದರೆ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಟೆಕ್ ಸಮಿಟ್ ಒಳಗೆ ಕರ್ನಾಟಕ ರತ್ನ ಅವಾರ್ಡ್ ಕೊಡ್ತಾರೆ ಕೆಲವೊಂದಿಷ್ಟು ಇಂಡಸ್ಟ್ರಿಗೆ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾವ ಕರ್ನಾಟಕ ಎಸ್ ಕರ್ನಾಟಕ ರತ್ನ ಅವಾರ್ಡ್ ಎಸ್ ITBT ಕರ್ನಾಟಕ ರತ್ನ ಅವಾರ್ಡ್ ITBT ಕರ್ನಾಟಕ ರತ್ನ ಅವಾರ್ಡ್ ಅಂತ ಹೇಳಿ ಕರಿತೇವೆ ಹಾಗಿದ್ರೆ ITBT ಕರ್ನಾಟಕ ರತ್ನ ಅವಾರ್ಡ್ ಯಾರಿಗೆ ಯಾವ ಇಂಡಸ್ಟ್ರಿ ಯಾವ ಸಂಸ್ಥೆ ಕೊಡ್ತಾರೆ ಈ ಸಲ ಎಸ್ ಮ್ಯಾಮ್ ITBT ಸೆಕ್ಟರ್ನಾಗಿರುವಂಥ ಕಂಪ್ನಿಗಳಿಗೆ ಕೊಡ್ತಾರ ವಿಚ್ ಕಂಪ್ನಿ ಗಾಟ್ ಕರ್ನಾಟಕ ITBT ಕರ್ನಾಟಕ ರತ್ನ ಅವಾರ್ಡ್ ವೆರಿ ಗುಡ್ ಇನ್ಫೋಸಿಸ್ ಆ್ಯಂಡ್ ಇಂಟೆಲ್ ಎಸ್ 2 industries ಯಾವ್ಯಾವ್ದು ವೆರಿ ಇಂಪಾರ್ಟೆಂಟ್ಲಿ ಇನ್ಫೋಸಿಸ್ ಆ್ಯಂಡ್ ಇಂಟೆಲ್ ಏನು ಈ ಎಕ್ಸಾಕ್ಟ್ ಹೇಳಿದ್ರೆ ಗೆಸ್ ಮಾಡಿ ಹೇಳಿದ್ರ ಹಂಗಲ್ಲ ಇದು ಕೇವಲ ಕರ್ನಾಟಕದ ITBT ಇಂಡಸ್ಟ್ರಿಗೆ ಅಷ್ಟೇ ಕೊಡೋದಲ್ಲ ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡೋ ಯಾವ ಇಂಡಸ್ಟ್ರಿ ಆದರೂ ಅದ್ರ ಪರ್ಫಾರ್ಮೆನ್ಸ್ ಸರಿಯಾಗಿತ್ತಂದ್ರೆ ಅದು ಕೊಟ್ಟೆ ಕೊಡ್ತೀವಿ ಅರ್ಥ ಆಗತ್ತದ ಇನ್ಫೋಸಿಸ್ ಆ್ಯಂಡ್ ಇಂಟೆಲ್ ಇನ್ಫೋಸಿಸ್ ಮತ್ತು ಇಂಟೆಲ್ ಓಕೆನಾ ಚಲೋ ಇನ್ನು ಕರ್ನಾಟಕ ITBT ಸರ್ವಿಸ್ ಎಕ್ಸ್ಪೋರ್ಟ್ನಲ್ಲಿ ಇನ್ ಇಂಡಿಯಾ ITBT ಸರ್ವಿಸ್ ಎಕ್ಸ್ಪೋರ್ಟ್ನೇ ವೇರ್ ಫಸ್ಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ಏನು ಇನ್ ಇಂಡಿಯಾದೊಳಗೆ ಕರ್ನಾಟಕ ಏನಪ್ಪ ಅಂತಂದರೆ ITBT ಸರ್ವಿಸ್ ಎಕ್ಸ್ಪೋರ್ಟ್ಸ್ ಫಸ್ಟ್ ಪ್ಲೇಸ್ ಒಳಗದೇನು ಎಸ್ ಕರ್ನಾಟಕ ITBT ಸರ್ವಿಸ್ ಎಕ್ಸ್ಪೋರ್ಟ್ಸ್ ಒಳಗೆ ಫಸ್ಟ್ ಪ್ಲೇಸ್ ಒಳಗದೇ ಓಕೆ ಟೋಟಲ್ ಎಕ್ಸ್ಪೋರ್ಟ್ಸ್ಗೆ ಸಾಫ್ಟ್ವೇರ್ ಸರ್ವಿಸ್ ಎಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತದೆ ಅಂತ 41% ಟೋಟಲ್ ಎಕ್ಸ್ಪೋರ್ಟ್ಸಲ್ಲಿ ಎಕ್ಸ್ಪೋರ್ಟಲ್ಲಿ ITBT ಎಕ್ಸ್ಪೋರ್ಟ್ಸ್ ITBT ಸರ್ವಿಸ್
ಎಕ್ಸ್ಪೋರ್ಟ್ಸ್ ಎಷ್ಟದ, ಎಕ್ಸ್ಪೋರ್ಟ್ ಎಷ್ಟದಪ್ಪ ಅಂದರೆ 41%. 41% ಔಟ್ ಅಂದರೆ ಕರ್ನಾಟಕದ ಏನು ಎಕ್ಸ್ಪೋರ್ಟ್ ಆಗ್ತದಲ್ಲ ಅದರಾಗ ಐ ಟಿದಿಂದನೇ ಎಷ್ಟಪ್ಪ ಅಂತಂದರೆ ಎಸ್ ಇಂಪಾರ್ಟೆಂಟ್ಲಿ 41%. ಓಕೆನಾ? ಇನ್ನು ಕರ್ನಾಟಕದ 48 ಬೇರೆ ಬೇರೆ ಪ್ರಾಡಕ್ಟ್ಗಳಿಗೆ ವಿ ಹ್ಯಾವ್ ಅ ಜಿ ಐ ಟ್ಯಾಗ್, ವೆರಿ ಇಂಪಾರ್ಟೆಂಟ್. 48 ಪ್ರಾಡಕ್ಟ್ಸ್ಗಳಿಗೆ ಜಿ ಐ ಟ್ಯಾಗ್. ವಾಟ್ ಅಬೌಟ್ ಜಿ ಐ ಟ್ಯಾಗ್? ಎಸ್, ವೆರಿ ಗುಡ್, ಜಿಯೋಗ್ರಫಿಕಲ್ ಇಂಡಿಕೇಶನ್. ಸೊ ಇದು ಸಿಗೋದ್ರಿಂದ ಏನಾಗ್ತದಪ್ಪ ಅಂತಂದರೆ ಮುಖ್ಯವಾಗಿ ಆ ಪ್ರಾಡಕ್ಟ್ಗೆ ಮಾರ್ಕೆಟ್ ಎಕ್ಸ್ಪಾನ್ಸ್ ಅಂದರೆ ಬೇರೆ ಬೇರೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ದ ಮಾರ್ಕೆಟ್ ಏನಾಗ್ತದಪ್ಪ ಅಂದರೆ ಅವೈಲೇಬಲ್ ಆಗ್ತದೆ. ಸೇ ಫಾರ್ ಎಕ್ಸಾಂಪಲ್, ಇವಾಗ ನಾವು ಬೇರೆ ಬೇರೆ ಪ್ರಾಡಕ್ಟ್ಗಳಿಗೆ ನಾವು ಜಿ ಐ ಟ್ಯಾಗ್, ಕಲಬುರಗಿ ಅಂತ ಬಂದ ತೊಗರಿಗೆ ನಾವು ಜಿ ಐ ಟ್ಯಾಗ್ ಕೊಟ್ಟಿದ್ದೀವಿ. ಓಕೆನಾ? ಸೊ ನೆಕ್ಸ್ಟ್ ಏನಪ್ಪ, ನಮ್ದು ಮೈಸೂರು ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ಚನ್ನಪಟ್ಟಣದ ಗೊಂಬೆಗಳು, ಇವಕ್ಕೆಲ್ಲದಕ್ಕೂ ನಮ್ಮ ಏನಪ್ಪ ಅಂದರೆ ಜಿ ಐ ಟ್ಯಾಕ್ಸ್ ಇದೆ. ರೀಸೆಂಟ್ಲಿ ಒಡಿಸ್ಸಾದ ಬೇರೆ ಬೇರೆ ಪ್ರಾಡಕ್ಟ್ಗಳಿಗೂ ಕೂಡ ಏನು ಸಿಕ್ತಪ್ಪ ಅಂತಂದರೆ ಜಿ ಐ ಟ್ಯಾಕ್ಸ್ ಸಿಕ್ತು. ಎಸ್, ಅವಕ್ಕೆಲ್ಲ ಜಿ ಐ ಟ್ಯಾಕ್ಸ್ ಸಿಕ್ಕಿದ್ರೆ ಸ್ವಲ್ಪ ಕರೆಂಟ್ ಅಫೇರ್ನ ಆಮೇಲೆ ಬಂದಾಗ ನೋಡೋಣ ಅಂತ. ಓಕೆ, ಔಟ್ ಆಫ್ ಎಕನಾಮಿಕ್ ಸರ್ವೆ ಕಾನ್ಸೆಪ್ಟ್ಸ್ ಬಂದ ನೋಡೋಣ. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ವಿತ್ ಥರ್ಡ್ ಯೂನಿಟ್, ದಟ್ ಈಸ್ ರೂರಲ್ ಡೆವಲಪ್ಮೆಂಟ್. ಎಲ್ಲಿ ಹೋಗೋಣ ನಾವೀಗ? ರೂರಲ್ ಡೆವಲಪ್ಮೆಂಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಥರ್ಡ್ ಯೂನಿಟ್. ಓಕೆನಾ? ಯಾವುದು? ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್. ಎಲ್ಲಿ ಸಂಬಂಧಪಟ್ಟಿದ್ದ? ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್.